ನಮಸ್ಕಾರ, ಜೈ ಶ್ರೀರಾಮ್. ನನ್ನ ಹೆಸರು ಗೀತಾ ಕಾರ್ವಿ ಅಂತ. ನಾನು BA BEd ಓದಿದ್ದು ಬೀದರು, ಆಮೇಲೆ ಯಾದಗಿರಿಯಲ್ಲಿ ವರ್ಕ್ ಮಾಡಿದ್ಮೇಲೆ ಕರೋನಾದಿಂದ ಮನೆಯಲ್ಲೇ ಇದ್ದೆ. ಮನೆಯಲ್ಲಿ 8 ಸುಮಾರು ಸ್ಟಾರ್ಟ್ ಮಾಡಿದಂಥ ನನ್ನ ಟ್ಯೂಷನ್ನು ಸುಮಾರು ಈಗ 50 ಮಕ್ಕಳ ಮಟ್ಟಿಗೆ ನನ್ನ ಟ್ಯೂಷನಲ್ಲಿ ಮಕ್ಕಳು ಈ ಸಂಸ್ಕಾರಕ್ಕೆ ಸಂಬಂಧಪಟ್ಟಂಥ ಭಜನೆ ಆಮೇಲೆ ಶ್ಲೋಕಗಳನ್ನೆಲ್ಲ ಕಲಿತಾ ಇದ್ದಾರೆ. ಮೊನ್ನೆ ನಾವು ರಾಮಕೋಟಿಯನ್ನು ಒಂದು ಬರಲಿಕ್ಕೆ ಮಕ್ಕಳಿಗೆ ಹೇಳಿದಾಗ ಅದಕ್ಕೆ ಪ್ರಚೋದನೆಗೊಂಡಂಥ ಮಕ್ಕಳು ಎಲ್ಲ ಬರೆದು ಒಬ್ಬೊಬ್ಬರು ಕೆಲವೊಂದು ಮಕ್ಕಳು 3 ರಾಮಕೋಟಿ ಪುಸ್ತಕಗಳನ್ನು ಬರೆದಿದ್ರು. ಅದನ್ನು ನಮ್ಮ ಈ ಭಟ್ಕಳದ ಚನ್ನಪಟ್ಟಣ ದೇವಸ್ಥಾನಕ್ಕೆ ಕೊಡಲಿಕ್ಕೆ ಬಂದಾಗ ಮಕ್ಕಳಿಗೆ ಭಜನೆ ಬರುತ್ತಾ ಅಂತ ಕೇಳಿದಾಗ ಅರ್ಚಕರು ಮಕ್ಕಳು ಭಜನೆ ಮಾಡಿದರು. ಆ ಒಂದು ಭಜನೆಯನ್ನ ಕೇಳಿದಂಥ ಹನುಮಂತ ಅವನು ಕೂಡ ಪ್ರಸನ್ನನಾಗಿ ಇವತ್ತು ನಮ್ಮ ಮಕ್ಕಳಿಗೆ ಈ ವೇದಿಕೆಯ ಮೇಲೆ ಭಜನೆಯನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದ. ಎಲ್ಲ ಚನ್ನಪಟ್ಟಣದ ಕಮಿಟಿಯವರಿಗೂ ಆಮೇಲೆ ಅಧ್ಯಕ್ಷರಿಗೂ ಆಮೇಲೆ ರಾಮಣ್ಣನಿಗೂ ಹಾಗೆ ಎಲ್ಲ ಸಮಸ್ತ ಭಟ್ಕಳದ ಹಿಂದೂ ಜನಾಂಗದ ಅಣ್ಣ ತಮ್ಮಂದರಿಗೂ ಕೂಡ ನನ್ನ ವಂದನೆಗಳನ್ನು ಅರ್ಪಿಸ್ತೇನೆ. ನಾವು ವಿಶೇಷವಾದ ನಮ್ಮ ಕಾರಣ ಈಗಿನ ಮೊಬೈಲ್ ಯುಗದಲ್ಲಿ ಅತ್ಯಂತ ಚಿಕ್ಕವರಿಂದ ಅತಿ ಹಿರಿಯವರಿಗೆ ಮೊಬೈಲಿನ ಯುಗ ಆಗಿರುತ್ತದೆ. ಯಾರ ಮೇಲೆ ಕೂಡ ಮೊಬೈಲ್ ಇಂತಹ ಒಂದು ಸಂದರ್ಭದಲ್ಲಿ ಕೂಡ ಇಷ್ಟು ಸಣ್ಣ ಮಕ್ಕಳನ್ನ ಕೇವಲ ಪಾಠಶಾಲೆಯ ನೆಪದಲ್ಲಿ ಅವರನ್ನು ಈ ಆಯಾ ಪ್ರಮುಖದಲ್ಲಿ ಒಳಗಿಸಿ ಅವರಿಗೆ ಸರಿಯಾದ ಸಂಸ್ಕೃತ ಒಂದು ವ್ಯವಸ್ಥಿತವಾದ ಧಾರ್ಮಿಕ ವಿಚಾರದ ಭಜನಾ ಕಾರ್ಯಕ್ರಮಗಳನ್ನು ಹೇಳಿಕೊಂಡು ಕೃಷಿಯಾಗಿ ಹಾಡುವಂತೆ ಅವಕಾಶ ಕಲ್ಪಿಸಿದ್ದೀನಿ. ಶ್ಲೋಕ ಪ್ರಕರಣವನ್ನು ಮಾಡಿರ್ತಾ ಇರುವಂತಹ ಈ ಕಡೆಗೆ ಮೊಟ್ಟ ಮೊದಲಿಗಾಗಿ ನಾನು ಧನ್ಯವಾದ ಪಡ್ತಾ ಇದ್ದೇನೆ.
ಧನ್ಯವಾದಗಳು ಲತಾ ನಾಯಕ್ ಅವರು ಹಾಗೂ ಸನ್ಮಾನವನ್ನು ಸ್ವೀಕರಿಸಿದ ಗೀತಾಕಾರರವರು. ಹಾಗೆ ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಆರ್ಕೆ ಟಿವಿ ಕಾರ್ಯಕ್ರಮ ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.